ಎಲ್ಲೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಒನ್ ಆಫ್ ದಿ ಕಾಂಟ್ರವರ್ಷಿಯಲ್ ನೇಮ್ ಇದು ವಿಜಯ್. ಅಂದರೆ ನನ್ನ ಪ್ರಕಾರ ನನಗೆ ಯಾರಾದರೂ ವಿಜಯ್ ಅನ್ನೋ ನೇಮ್ನ ಕೇಳಿದಾಗ ಅಥವಾ ನೇಮ್ ಸಜೆಷನ್ನ ಕೇಳಿದಾಗ ಯೂಶ್ವಲಿ ಬಂದು ಕೆಲವರಿಗೆ ಯೂಸ್ ಮಾಡೋಕ್ಕೆ ಹೇಳ್ತೀನಿ, ಕೆಲವ್ರಿಗೆ ಬೇಡ ಅಂತ ಹೇಳ್ತೀನಿ. ಬಟ್ ವಿಜಯ್ ಅಂತ ಏನಿದೆ ಟೋಟಲ್ ಬಂದು 10 ಬರುತ್ತೆ ಇದು, ಆಯಿತಾ? ಆಲ್ಫಾಬೆಟಿಗೆ ನೀವು ಕನ್ವರ್ಟ್ ಮಾಡಿದ್ರೆ 10 ಬರುತ್ತೆ. ಯಾರೇ ಡಿಸೈನರ್ ಆದರೂ ಕೂಡ ನೇಮ್ ಡಿಸೈನರ್ ಫಸ್ಟ್ ಏನೇ ಕೊಟ್ಟಿರ್ತಾರೆ ಅಂದರೆ ಸಜೆಷನ್ ಬಂದು VI ಮತ್ತು JAY ಏನಿದೆ ಎರಡೂ ಕೂಡ ಅದರದ್ದೇ ಅದೊಂದು ಎನರ್ಜಿ ಇದೆ. ವಿ ಅನ್ನೋದು VI ಬಂದು ವಿಕ್ಟ್ರಿ ಅಂತ ಬರುತ್ತೆ, ಸೊ ವಿರಾಟ್ ಕೊಹ್ಲಿ ಏನಿದ್ದಾರೆ ಅವ್ರದ್ದು. ಅದೇ ರೀತಿ ಜೈ ಅನ್ನೋಂಥ ಪದ ಏನಿದೆ 111 ಬರುತ್ತೆ, ಸೊ 111 ಬರುತ್ತೆ. ಅದನ್ನು ನೀವು ಯೂಸ್ ಮಾಡೋದ್ರಿಂದ ಹೆಸರಲ್ಲಿ ನಿಮಗೆ ಯಾವಾಗಲೂ ಜೀವನದಲ್ಲಿ ಯಶಸ್ಸು ಅಂತ ಕೊಡ್ತಾರೆ. ಬಟ್ ಅದು ಎಲ್ರಿಗೂ ಸೆಟ್ ಆಗೋಲ್ಲ. ಡೇಟ್ ಆಫ್ ಬರ್ತ್ ಪ್ರಕಾರ ಕೆಲವ್ರಿಗೆ ಕೊಡ್ತೀನಿ, ಕೆಲವ್ರಿಗೆ ಬೇಡ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಬಂದು ನಂಬರ್ 10 ಏನಿದೆ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಕೊಡುತ್ತೆ. ನೀವು ಹೇಳಿದ ರೀತಿಯಲ್ಲೇ ಕೆಲಸ ಮಾಡ್ತಾ ಹೋಗ್ತೀರಾ, ತುಂಬ ಮೇಲೆ ಕೆಳಗೆ ಜಾಸ್ತಿ ಕೊಡ್ತಾ ಹೋಗುತ್ತೆ. ಯಶಸ್ಸನ್ನು ಕೂಡ ಕೊಡುತ್ತೆ, ಅದೇ ರೀತಿ ನಿಮಗೆ ಅವಮಾನ ಆಗೋ ಒಂದು ಪರಿಸ್ಥಿತಿನ ಕೂಡ ತಂದುಕೊಡುತ್ತೆ. ತುಂಬ ಜಾಸ್ತಿ ನೋಡಿದ್ದೀನಿ. ಅದೇ ವಿಜಯ ಅಂತ ಏನಾದ್ರು ಹೆಸರಿತ್ತು ಅಂತಂದರೆ ಅದು ನಂಬರ್ 11 ಆಗುತ್ತೆ, 11/2. ಎಸ್ಪೆಷಲಿ ಲೇಡೀಸ್ಗೆ, ಅವ್ರಿಗೂ ಕೂಡ ಅಂಥ ಒಂದು ಹೇಳ್ಕೊಳ್ಳೋ ಹೆಸರಲ್ಲ. ಫ್ಯಾಮಿಲಿ ಇಶ್ಯೂಸ್ಗಳು ಜಾಸ್ತಿ ಇರುತ್ತೆ, ಮಾನಸಿಕವಾಗಿ ಯೋಚನೆ, ಚಿಂತೆ, ಸೂಸೈಡಲ್ ಥಾಟ್ಸ್, ಯೋಚನೆ, ಆಲೋಚನೆಗಳು ತುಂಬ ಜಾಸ್ತಿ. ಸೊ ವಿಜಯ್ ಅಂತ ಏನಿದೆ, ವಿಜಯ್ ಅನ್ನೋ ಹೆಸರನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ, ತುಂಬ ಜಾಸ್ತಿ, ಆಯಿತಾ? ಈಗ ವಿಜಯ್ ಮಲ್ಯ, ವಿಜಯ್ ಮಲ್ಯನೇ ಜಾಸ್ತಿ ಎರಡೂ ಒಟ್ಟಿಗೆ ರೆಸೊನೇಟ್ ಆಗ್ತಾಯಿದ್ದು. ಬಟ್ ವಿಜಯ್ ಅಂತ ಏನಿತ್ತು ಹೆಸರು, ಅದರಲ್ಲಿ ಕೂಡ ಇದೇ ರೀತಿ ಆಗೋದು. ಅವಕಾಶಗಳು, ಆಪರ್ಚುನಿಟಿಗಳು ಏನೇ ಕೊಟ್ಟರು ಕೂಡ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಅವ್ರದ್ದು ಕಂಪ್ಲೀಟ್ ಲೈಫ್ ಸ್ಟೋರಿ ಅದೇ ರೀತಿ ಇದ್ದಿದ್ದು, ಒಂದು ಗೊತ್ತಿರೋ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಕಾಂಟ್ರವರ್ಷಿಯಲ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಕೆಲವ್ರಿಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಬೇಸಿಕಲಿ ಬಂದು 8/17/26 ಹುಟ್ಟಿರೋರು, ಅಂದರೆ ಕಿಂಗ್ ನಂಬರ್ ಅಥವಾ ಕ್ವೀನ್ ನಂಬರ್ 8 ಇರೋರು ಇದನ್ನು ಯೂಸ್ ಮಾಡಬೇಡಿ. ಅದೇ ರೀತಿ ಕಿಂಗ್ ಆ್ಯಂಡ್ ಕ್ವೀನ್ 4 ಇರೋರಿಗೆ ಕೂಡ ಅಷ್ಟೊಂದು ಕಂಫರ್ಟಬಲ್ ಆಗಿ ಹೋಗಲ್ಲ ಇದು. ಅದು ಬಿಟ್ಟು ಯಾವುದೇ ನಂಬರ್ಸ್ ಹೋದರೂ ಕೂಡ 5 & 6 ಬೇರೆ ರೀತಿ ಟ್ರಿಗರ್ ಆಗುತ್ತೆ. ಕಿಂಗ್ ಆ್ಯಂಡ್ ಕ್ವೀನ್ 7, 8 ಜೊತೆಯಿಂದ ಆಗೋದಲ್ಲ, 1-9 ಕಾಂಬಿನೇಷನ್ ಚೆನ್ನಾಗಿ ಹೋಗುತ್ತೆ. 1 ಮತ್ತು 9 ಕಾಂಬಿನೇಷನ್ ಏನಿದೆ ಅದು ಚೆನ್ನಾಗಿ ಹೋಗುತ್ತೆ. ನಿಮ್ಮದು K&Q 9 ಅಂತಂದರೆ, ಆಯಿತಾ? ಅದು ಬಿಟ್ಟು ಬೇರೆಯವ್ರಿಗೆ ಆಲ್ಮೋಸ್ಟ್ ಬಂದು ಇದು ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪಾರ್ಟ್ ಇದು. ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ವಿಜಯ್ ನೇಮ್ ನೋಡಿದ್ರೆ, ನೇಮ್ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಎಲ್ರಿಗೂ ಸೂಟ್ ಆಗೋಲ್ಲ, ಆಯಿತಾ? ಎಸ್ಪೆಷಲಿ ನಿಮ್ಮದು ಒಂದು K&Q ನಂಬರ್ 4 ಇತ್ತು ಅಂತಂದರೆ ಅಂಥವರಿಗೆ ಬಂದು ಪರ್ಸ್ನಲ್ ಲೆವೆಲಲ್ಲಿ ಹಠಾತ್ ಕಮಿಟ್ಮೆಂಟ್ ಇಶ್ಯೂಸ್, ಸಾಲ, ಅಮೌಂಟ್ಗಳು ಬರಲ್ಲ, ಎಸ್ಪೆಷಲಿ ಡಿಜಿಟಲ್ ಆನ್ಲೈನ್ ಫ್ರಾಡ್ ಆಗೋದು ಆ ರೀತಿ. ಸೊ ಮ್ಯಾನಿಫೆಸ್ಟೇಷನ್ ಲೆವೆಲ್ಸ್ ಏನಿರುತ್ತೆ, ಹೆಸರು ಜಸ್ಟು ಸಿಂಗಲ್ ಹೆಸರಲ್ಲ. ಸೊ ಹೆಸರು ಕಾನ್ಸೆಪ್ಟ್ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಸರ್ಚ್ ಮಾಡ್ತಾರೆ, ಹೆಸರು ಕಾನ್ಸೆಪ್ಟ್ ತೊಗೋತೀರಾ, ಸೆಲೆಕ್ಟ್ ಮಾಡ್ತೀರಾ, ನೇಮ್ ಟೋಟಲ್ ಮಾಡ್ತೀರಾ, ಒಂದು ಫಿಕ್ಸ್ ಮಾಡ್ಕೊಬಿಡ್ತೀರಾ. ಅದು ಪರ್ಫೆಕ್ಟಾಗಿ ಇದೆಯಾ ಅನ್ನೋದನ್ನು ಇಂಪಾರ್ಟೆಂಟ್. ಈಗ ಒಂದೆರಡು ಕೀ ಪಾಯಿಂಟ್ಸ್ಗಳು ಮಾತ್ರ ಹೇಳಿದೆ ಅಲ್ವಾ. ಡೇಟ್ ಆಫ್ ಬರ್ತನ್ನು ಮಿಕ್ಸ್ ಮಾಡಿದಾಗ ಇದೇ ಒಂದು ಹೆಸರಿಗೆ ನಿಮ್ಮದು ಪರ್ಟಿಕ್ಯುಲರಾಗಿ ನಿಮ್ಮದು ಪ್ರಾಬ್ಲಮ್ಸ್ಗಳೇ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೇಮ್ ಡಿಸೈನ್ಗಳನ್ನ ಯಾವಾಗಲೂ ಫೋಕಸ್ ಮಾಡೋದು, ನೇಮ್ ಡಿಸೈನ್ ಅದೇ ರೀತಿ ಆಗಬೇಕು. ಎಲ್ಲರೂ ಏನು ಮಾಡ್ತೀರಾ ಅಂದರೆ ಲಕ್ಕಿ ನಂಬರ್ ಕಾನ್ಸೆಪ್ಟ್ ಮೇಲೆ ಲಕ್ಕಿ ನಂಬರ್ಗೆ ಹೆಸರನ್ನ ಸೆಟ್ ಮಾಡಿದ್ವಿ, ಯೂಸ್ ಮಾಡಿದ್ವಿ ಅಂತ. ಆ ಟೋಟಲ್ ಏನು ಸೆಲೆಕ್ಟ್ ಮಾಡ್ತಿರಲ್ಲ ಅವಾಗ 10 ನಂಬರೇ ಬರಬೇಕಂತಿಲ್ಲ, 19 ಕೂಡ ಒಂದೇ ಬರುತ್ತೆ, 28 ಕೂಡ ಒಂದೇ ಬರುತ್ತೆ, 37 ಕೂಡ ಒಂದೇ ಬರುತ್ತೆ. 10 ಸೆಲೆಕ್ಟ್ ಮಾಡಬೇಕಾ, 19 ಸೆಲೆಕ್ಟ್ ಮಾಡಬೇಕಾ, 28 ಯಾರೂ ಯೂಸ್ ಮಾಡಬೇಡಿ, ಸಮಸ್ಯೆನೇ ಇದು. ಸೊ 28 ನನ್ನ ಕಡೆಯಿಂದ ಒಂದೇ ನಂಬರ್ ಟೋಟಲ್, ನಾಟ್ ಅಡ್ವೈಸ್ಡ್. ಸೊ ಅದನ್ನು ಯೂಸ್ ಮಾಡಬೇಡಿ. ಬಟ್ ಬೇರೆ ನಂಬರ್ಸ್ ಏನಿದೆ ಅದು ಯಾವ ರೀತಿ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು, ಸೊ ಕಲ್ತಿರ್ತೀರಾ, ಡೌಟ್ಗಳು ಕೇಳ್ತೀರಾ, ಏನು ಬೇಕು ಸಹಾಯ ತಗೊಳ್ಳಿ, ಏನು ಬೇಕು ಒಂದು ಹೆಲ್ಪ್ ಕೇಳಿ, ಕಮೆಂಟಲ್ಲಿ ನಿಮ್ಮ ಹೆಸರು ಹಾಕಿರಿ, ಹೆಸರು ಪ್ರಿಡಿಕ್ಷನ್ ಕೊಡ್ತೀನಿ. ಅದಾದಮೇಲೆ ನೇಮ್ ಕರೆಕ್ಷನ್ ಮಾಡಿದ್ರೆ ಒಳ್ಳೆಯದು. ನೇಮ್ ಕರೆಕ್ಷನ್ ಆಗಿತ್ತು, ರಿಸಲ್ಟ್ ಬರ್ತಿಲ್ಲ ಅಂದರೆ ಕೆಲವು ಈ ಒಂದು ಫ್ಯಾಕ್ಟರ್ಸ್ಗಳನ್ನ ಜನಗಳು ನೋಡಿರಲ್ಲ ಅಷ್ಟೆ, ಆಯಿತಾ? ಸೊ ಡೀಪ್ ಲೆವೆಲ್ ಅಂತಿರಲ್ಲ, ಒಂದು ಅಬ್ಸರ್ವೇಷನ್ಸ್ಗಳು ಮತ್ತು ಒಂದು ಫೀಡ್ಬ್ಯಾಕ್ಸ್ಗಳು ರೆಗ್ಯುಲರಾಗೆಲ್ಲ ಅಪ್ಡೇಟ್ ಮಾಡ್ತಾ ಬಂದಾಗ, ಮತ್ತು ಏನೊಂದು ನಾಲೆಡ್ಜ್ ಅಂತ ಏನಿದೆ, ವಿದ್ಯೆ ಅಂತ ಏನಿದೆ, ಅದರದ್ದು ಒಂದು ಸೈಂಟಿಫಿಕ್ ಆಗಿ ಬ್ಯಾಕಪ್ ಮಾಡಿದಾಗ ಕೆಲವು ಡೀಟೇಲ್ಸ್ಗಳು ಅವಶ್ಯಕತೆ ಇದೆ, ಆಯಿತಾ? ಸೊ ಹಾಗಾಗಿ ಒಂದ್ರ ಮೇಲೇ ನಂಬರ್ ಡಿಸೈನ್ ಮಾಡ್ತಾ ಕೂತ್ಕೋಬೇಡಿ. ಲೋ ಶೋ ಗ್ರಿಡ್ ಮೇಲೆ ಮಾತ್ರ ನಂಬರ್ ಡಿಸೈನ್ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಒಂದು 3-4 ಟಾಪಿಕ್ನ ಚೆಕ್ ಮಾಡಿ ನೇಮ್ ನಮ್ದು ಹೆಸರಿರುತ್ತೆ ಏನೇನು ಹೆಸರು ಅದನ್ನು ಫೈನಲ್ ಮಾಡ್ಕೊಳ್ಳಿ. ನೇಮ್ ಕರೆಕ್ಷನ್ ಮಾಡ್ಬೇಕಾದ್ರೆ ಯಾವ ಅಕ್ಷರನ ನೀವು ತರ್ತಾ ಇದ್ದೀರಾ, ಬರೀ ಟೋಟಲ್ ಮ್ಯಾಚ್ ಮಾಡೋಕ್ಕೆ ಮಾತ್ರ ಟ್ರೈ ಮಾಡಬೇಡಿ. ಯಾವ ಅಕ್ಷರ ತರ್ತಾ ಇದ್ದೀರಾ ಅದಕ್ಕೆ ಅದರದ್ದೇ ಆದ ಒಂದು ಗುಣ ಸ್ವಭಾವ ಇರುತ್ತೆ, ಅದನ್ನು ತಿಳ್ಕೊಂಡು ಅದಾದಮೇಲೆ ನೀವು ಹೆಸರನ್ನು ಫೈನಲ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ನೀವು ಬರೆದು ಚಾರ್ಜ್ ಮಾಡಿ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಅಡ್ಜಸ್ಟ್ ಆಗೋ ರೀತಿ. ಸೊ ರೈಟಿಂಗ್ ಬರೀಬೇಕು, ಪರ್ಟಿಕ್ಯುಲರ್ ಕಲರ್ ಇರುತ್ತೆ, ಪರ್ಟಿಕ್ಯುಲರ್ ಪೆನ್ ಇರುತ್ತೆ, ಅದೇ ರೀತಿಯಲ್ಲಿ ಬರೆದು ಅದನ್ನು ಚಾರ್ಜ್ ಮಾಡಬೇಕು. ಒಂದು ಸಿಂಪಲ್ ಇನ್ಫಾರ್ಮೇಷನ್ ಇದು ಇನ್ಫಾರ್ಮ್ ಮಾಡಬೇಕಿತ್ತು. ಸೊ ಇದು ಚಾನೆಲ್ ಬಂದು ನ್ಯೂಮರಾಲಜಿ, ಆಸ್ಟ್ರಾಲಜಿ ಟಾಪಿಕಲ್ಲಿ ಇದ್ದಿದ್ದು, ಕೆಲವು ಸ್ವಲ್ಪ ಸೈಕಾಲಜಿ ಲೆವೆಲ್ ಮೇಲೆ ಮಾತಾಡ್ತಾ ಇದ್ವಿ, ಅವಶ್ಯಕತೆ ಇದೆ ಅನ್ನಿಸೋದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೇಮ್ ಕಮೆಂಟ್ ಯಾರು ಮಾಡಿರ್ತೀರೋ ಅದೆಲ್ಲ ನಿಮ್ಮ ಮೇಲೆ ಒಂದು ಪ್ರಾಪರ್ ಆಗಿ ಫುಲ್ ಕ್ಲೀನಾಗಿ A to Z ಏನು ಬೇಕು ಅದನ್ನು ಇದು ಮಾಡ್ತಾ ಹೋಗ್ತೀನಿ.
ಕಮೆಂಟ್ ನಿಮ್ಮ ನೇಮ್ ಜೊತೆಯಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.